ಹಾಯ್ ಫ್ರೆಂಡ್ಸ್, ಈ ದಿನ ಒನ್ ಪ್ಲಸ್ 8 ಮೊಬೈಲ್ ಫೋನ್ ಬಗ್ಗೆ ನನ್ನ ಒಂದು ಅಭಿಪ್ರಾಯ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಫೋನು ನಾನು ಆನ್ಲೈನ್ನಲ್ಲಿ ನಾವು ಪರ್ಚೇಸ್ ಮಾಡಿತ್ತು. ಹಾಗೆ ಈ ದಿನ ನಮಗೆ ಅಮೆಜಾನ್ ಮೂಲಕ ಇದು ನನಗೆ ಬಂದಿದೆ. ಈ ಒಂದು ಕಂಪ್ನಿ ಒನ್ ಪ್ಲಸ್ ಕಂಪ್ನಿಯವರು ಈ ವರ್ಷದಲ್ಲಿ 2020 ಒನ್ ಪ್ಲಸ್ 8 ಮೊಬೈಲ್ ಫೋನನ್ನು ಬಿಡುಗಡೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಫೋನು. ಹಾಗೆ ಈ ವರ್ಷದಲ್ಲಿ ಒನ್ ಪ್ಲಸ್ 8 ಫೋನನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ನಾನು ಈಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದೇನೆಂದರೆ ಈ ಒಂದು ಫೋನು ಮೈ ಅಭಿ ಗಿಫ್ಟೆಡ್ ಮೀ ದಿಸ್ ಫೋನ್. ಹಾಗೆ ಇದರ ಬೆಲೆ ಬಂದು 42,000 42,000 ಇದೆ. ಈಗ ಓಪನ್ ಮಾಡೋಣ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮೊಬೈಲ್ ನೋಡೋದಕ್ಕೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಈಗಾಗಲೇ ನಾನು ಈ ಒಂದು ಕಂಪ್ನಿ ಒನ್ ಪ್ಲಸ್ ಕಂಪ್ನಿಯ ಫೋನು ಯೂಸ್ ಮಾಡಿದ್ದೇನೆ. ಒನ್ ಪ್ಲಸ್ 2 ಕೂಡ ಯೂಸ್ ಮಾಡಿದ್ದೀನಿ. ಒನ್ ಪ್ಲಸ್ 6 ಕೂಡ ನಾನು ಮೊಬೈಲ್ ಫೋನು ಯೂಸ್ ಮಾಡಿದ್ದೇನೆ. ಈಗ ನಾವು ಒನ್ ಪ್ಲಸ್ 8 ಫೋನನ್ನು ಕೂಡ ತೊಗೊಂಡಿದ್ದೀವಿ. ಈ ಒಂದು ಫೋನು ಈ ಕಂಪ್ನಿ ಫೋನು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನ್ನ ಅನುಭವದ ಮಾತು ಇದು, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಇದರ ತೂಕ ಬಂದು 180 ಗ್ರಾಮ್ ಇದೆ. ಹಾಗೆ ಇದರ ಸ್ಕ್ರೀನ್ ಬಂದು 6.5 ಇದೆ ಇಂಚಸ್ ಇದೆ. 6.5 ಇಂಚಸ್ ಇದರ ಸ್ಕ್ರೀನ್ ಇದೆ. ಹಾಗೆ ಭಾಳ ಸ್ಲಿಮ್ ಆಗಿ ಕೂಡ ಇದೆ, ಸ್ಮಾರ್ಟ್ ಆಗಿ ಕೂಡ ಇದೆ. ಹಾಗೆ ಅತಿ ಆಧುನಿಕವಾಗಿ ಚಿಪ್ ಕೂಡ ಅಳವಡಿಸಲಾಗಿದೆ. ಇದರ ಚಿಪ್ ಬಂದು ಸ್ನ್ಯಾಪ್ ಡ್ರ್ಯಾಗನ್ 865 ಕೂಡ ಇದೆ. ಹಾಗೆ 5G ನೆಟ್ವರ್ಕ್ ಕೂಡ ಅಳವಡಿಸಲಾಗಿದೆ ಇದರಲ್ಲಿ. ಬೇರೆ ಫೋನುಗಳಿಗಿಂತ ನಾವು 20% ಫಾಸ್ಟಾಗಿ ಆಪರೇಟ್ ಮಾಡಿಕೊಳ್ಬೋದು ಈ ಒಂದು ಫೋನ್ನಲ್ಲಿ. ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ, ಸ್ಮಾರ್ಟ್ ಆಗಿದೆ. ಸ್ಕ್ರೀನ್ ಕೂಡ ಟಚ್ ಸ್ಕ್ರೀನ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಸ್ಲಿಮ್ ಆಗಿ ಕೂಡ ಇದೆ. ಈಗ ನೀವು ನೋಡ್ಬೋದು ಇದ್ರ ಸ್ಕ್ರೀನ್ ಬಂದು 6.5 ಇಂಚಸ್ ಇದೆ. ಸ್ಲಿಮ್ ಆಗಿ ಕೂಡ ಇದೆ ಇದು ಈ ಫೋನು. ಸ್ಲಿಮ್ ಭಾಳನೇ ಸ್ಲಿಮ್ ಆಗಿದೆ. ಹಾಗೆ ಈ ಒಂದು ಫೋನಿನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಇರೋದ್ರಿಂದ ಬೇರೆಯವರು ಅಷ್ಟು ಸುಲಭವಾಗಿ ಇದು ಓಪನ್ ಮಾಡೋದಕ್ಕೆ ಆಗಲ್ಲ. ಹಾಗೆ ಇನ್ನೊಂದು ಏನಂದರೆ ಟಚ್ ಸ್ಕ್ರೀನ್ ಬಗ್ಗೆ ಹೇಳ್ಬೇಕಂತಂದರೆ ಅತಿ ಸೂಕ್ಷ್ಮವಾಗಿದೆ, ಭಾಳನೇ ಸೂಕ್ಷ್ಮ. ಭಾಳ ಫಾಸ್ಟಾಗಿ ಕೂಡ ಇದೆ, ಭಾಳ ಸೂಕ್ಷ್ಮ ಆಗಿ ಕೂಡ ಇದೆ. ಈಗ ನಾವು ಇದು ಆಪರೇಟ್ ಮಾಡ್ತಾ ಇದ್ದಾಗ ತುಂಬಾ ಖುಷಿ ಆಗುತ್ತೆ ಈ ಒಂದು ಫೋನ್ ಬಳಕೆ ಯೂಸ್ ಮಾಡ್ತಾ ಇದ್ದಾಗ. ಹಾಗೆ ನಾವು ಕ್ಯಾಮ್ರಾದ ಬಗ್ಗೆ ಹೇಳ್ಬೇಕಂತಂದರೆ ಕ್ಯಾಮ್ರಾ 48 MP ಸೋನಿ IMX 586 ಸೆನ್ಸರ್ನ ಫೋನ್ ಕ್ಯಾಮ್ರಾ ಇದೆ. ಹೇಳಬೇಕಂತಂದರೆ ಅತಿ ಬಹಳ ಒಳ್ಳೆ ಕ್ಯಾಮ್ರಾ ಇದೆ ಇದರಲ್ಲಿ. ಹಾಗೆ 3 ಕ್ಯಾಮ್ರಾಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಅತಿ ಉತ್ತಮ ಕ್ಲಾರಿಟಿ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಕೂಡ ನಾವು ತೆಗಿಬೋದು. ಈಗಾಗಲೇ ನಾನು ಈ ಒಂದು ಕ್ಯಾಮ್ರಾದಿಂದ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳು ಕೂಡ ನಾನು ತೆಗೆದಿದ್ದೇನೆ. ತುಂಬಾ ಚೆನ್ನಾಗಿದೆ, ಬ್ರೈಟಾಗಿ ಕೂಡ ಇದ್ದಾವೆ, ಹಾಗೆ ಕ್ಲಿಯರಾಗಿ ಕೂಡ ನಮಗೆ ಆ ಫೋಟೋಗಳು ನೋಡ್ಬೋದು. ಈ ಇದರಲ್ಲಿ ಕೂಡ ನಾನು ಕೆಲವು ಫೋಟೋ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಒನ್ ಪ್ಲಸ್ 2 ಒನ್ ಪ್ಲಸ್ 6 ಹೇಗೆ ಕ್ಯಾಮ್ರಾ ಇತ್ತು ಅದಕ್ಕಿಂತ ಇನ್ನೂ ಚೆನ್ನಾಗಿ ಇದೆ. ಇದು ಸ್ಪೀಡ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಲ್ಲ ರೀತಿ ಇದು ಬೇರೆ ಒನ್ ಪ್ಲಸ್ 2 6 ಅದಕ್ಕಿಂತ ಕಂಪೇರ್ ಮಾಡಿದರೆ ಇದು ಇನ್ನೂ ಚೆನ್ನಾಗಿದೆ. ನಾನೀಗ ಒಂದು ವಾರದಿಂದ ಈ ಒಂದು ಒನ್ ಪ್ಲಸ್ 8 ಫೋನನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ಒಂದು ಅನುಭವದ ಮಾತು, ನನ್ನ ಒಂದು ಇದ್ರ ಮಾತನ್ನು ನಿಮ್ಮೆಲ್ಲರಿಗೆ ನಾನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಒನ್ ಪ್ಲಸ್ ಕಂಪ್ನಿ ಫೋನುಗಳು ಎಲ್ಲ ರೀತಿ ಚೆನ್ನಾಗಿರುತ್ತೆ, ಇದು ಕೂಡ ಅಷ್ಟೇ ಚೆನ್ನಾಗಿ ಕೂಡ ಇದೆ ಫೋನು. ಈ ದಿನ ನನ್ನ ಒಂದು ಅನುಭವ ಮಾತು ನಿಮ್ಮೆಲ್ಲರಿಗೆ ಹಂಚಿಕೊಂಡಿದ್ದೇನೆ. ಥ್ಯಾಂಕ್ ಯು.